ಎನ್ಐ ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಅಕ್ರಮವಾಗಿ ಆದೇಶಿಸಿದ್ದಾರೂ ಸಹ ಒಂದು ಕೋರ್ಟ್ನಲ್ಲಿ ಈ ಒಂದು ವಿಚಾರಣೆ ಹಂತದಲ್ಲಿದ್ದಾಗ ಮೊದಲ ಬಾರಿಗೆ ಘೋಷಣೆಯನ್ನು ಮಾಡಿ ಹೈಕೋರ್ಟ್ನಲ್ಲಿ ಆದೇಶ ಬಂದಿಲ್ಲ ಅಂತ ಹೇಳಿ ಚುನಾವಣೆ ಪ್ರಕ್ರಿಯೆಯನ್ನೇ ನಿಲ್ಲಿಸಿ ವಾಪಸ್ ತಗೊಳ್ಳಿ. ಇವತ್ತು ಒಬ್ಬ ಚುನಾವಣೆ ನಡೆಸಬಾರ್ದು ಜಿಲ್ಲಾಧೀಶರಿಗೆ ನಮ್ಮ ಪಂಚಾಯತ್ ಕಮಿಷನರ್ ಅವರಿಗೆ ಎಲ್ಲ ರೀತಿಯಿಂದ ಅರ್ಜಿ ಕೊಟ್ಟು ಚುನಾವಣೆ ಮುಂದಿಡಬೇಕು. ಕ್ರಿಯಾರೂಪಗಳಿಗೆ ಯಾವುದೇ ಸಾಮಾನ್ಯವಾಗಿ ಉತ್ತರ ಕೊಡದೆ ಹೈಕೋರ್ಟ್ನಲ್ಲಿ ಯಾವುದೇ ಕೆಲಸ ಬೇಕಿದ್ದರೆ ಮತ್ತೊಮ್ಮೆ ಮಹಾನಗರಪಾಲಿಕೆಯ ಚುನಾವಣೆಯಲ್ಲಿ ಅಪಾರ ಮಾಡಬೇಕು ಸಮಾಜದಲ್ಲಿ. ನಾವು ಒಂದು ಪಕ್ಷದ ಏಕಪಕ್ಷವಾಗಿ ಆಸೆಯವರ ನಡವಳಿಕೆಯನ್ನು ಖಂಡಿಸಿ ಈ ಚುನಾವಣೆಯ ಪ್ರಕ್ರಿಯೆಯಿಂದ ನಾವು ಬಹಿಷ್ಕಾರ ಮಾಡಿದ್ದೀವಿ. ಕಾರಣ ಇವತ್ತಿನ ಮಹಾನಗರ ಪಾಲಿಕೆ ಮಹಾಪೌರ ಮತ್ತು ಉಪ ಮಹಾಪೌರ ಚುನಾವಣೆ ಸಕ್ರಮವಾಗಿಲ್ಲ, ಕಾನೂನು ರೀತಿಯಾಗಿಲ್ಲ. ಕೋರ್ಟಿನ ಆದೇಶ ಈಗಾಗಲೇ ಮತ್ತೆ ಹೈಕೋರ್ಟ್ನಲ್ಲಿ ಮತ್ತೆ ಕಾರ್ಪೊರೇಷನ್ಗೆ ನೋಟಿಸ್ ಜಾರಿಯಾಗಿದೆ. ಇಷ್ಟೆಲ್ಲ ಪ್ರಕ್ರಿಯೆಗಳು ಸಹ ಅದರಲ್ಲಿ ಯಾವುದನ್ನು ಎಲ್ಲರೂ ಹೈಕೋರ್ಟಿನ ವಿಚಾರವನ್ನು ಕಾಯ್ದು ಕೂಡಿ ಇಸ್ರೇಲ್ ಕಮಿಷನರ್ ಅವರು ಕೇವಲ ಜಿಲ್ಲಾ ಉಸ್ತುವಾರಿಗಳ ಮಂತ್ರಿಗಳ ಒಂದು ನಿರ್ದೇಶನದಂತೆ ಕೈಗೊಂಡಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ಈ ಚುನಾವಣೆಯಲ್ಲಿ ಬಹಿಷ್ಕಾರ ಮಾಡಿ ಇಲ್ಲಿ ಬಿಜೆಪಿಯ ನಾವೇ 18 ಸದಸ್ಯರಿದ್ದೇವೆ. ಬಹುಶಃ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಮಹಾನಗರ ಪಾಲಿಕೆ ಇತಿಹಾಸದಲ್ಲಿ ಇಷ್ಟು ಒಗ್ಗಟ್ಟಾಗಿ ಅದೆಲ್ಲ ಏನಾಗ್ತಿತ್ತು ಬಿಜೆಪಿ ನಾಲ್ಕೈದು ಕಡೆ ಇಷ್ಟು ಏನಾದರೂ ಮಾಡಿ ಎಲ್ಲ ನಾವು ಸದಸ್ಯರು ಲೋಕಸಭಾ ಸದಸ್ಯರು ಮತ್ತು ನಾನು ಒಗ್ಗಟ್ಟಾಗಿ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಭಾರತೀಯ ಜನತಾ ಪಾರ್ಟಿ ವಿಜಯಪುರ ನಗರದಲ್ಲಿ ಅವರಿಗೆ ಭದ್ರವಾಗಿ ಒಂದು ಬಂಡೆಯಾಗಿ ಅಂತ ನಾವು ಮೊದಲ ಶಕ್ತಿ ಪ್ರದರ್ಶನವನ್ನು ಮಾಡಿದ್ದೀವಿ. ರಾಜಕೀಯವಾಗಿ ಚುನಾವಣೆ ವ್ಯವಸ್ಥೆಯಲ್ಲಿ ಅವರು ಮಾಡಿದಂಥ ಅನೇಕ ತಪ್ಪುಗಳಿಂದ ಅವರು ಗೆಲ್ಲಬಹುದು, ಆದರೆ ಇದನ್ನು ನಾವು ಕೋರ್ಟ್ನಲ್ಲಿ ಸಹ ಚಾಲೆಂಜ್ ಮಾಡಿದ್ದೀವಿ. ನಿಶ್ಚಿತವಾಗಿ ನ್ಯಾಯಾಲಯದಲ್ಲಿ ಅವರ ರಿಜಿನಲ್ ಕಮಿಷನ್ ಅವರ ನಡವಳಿಕೆಯನ್ನು ನಾವು ಅನುಸರಿಸುತ್ತೇವೆ. ನೋಡಿ ಅಂದ್ರೆ ಯಾವತ್ತು ಏನೋ ಚುನಾವಣೆ ಆಗಿದ್ರೆ ಬಿಜೆಪಿ ನಿಶ್ಚಿತ ಗೆಲ್ತಿರೋ ಭಯ ಕಾಂಗ್ರೆಸ್ ಬಂದಿದೆ. ಇವತ್ತು ಆ ತಪ್ಪು ಅಂತ ಮಾಡಿದ್ರು. ಇವತ್ತು ನಮ್ಮ ಬಾಬು ಒಬ್ಬ ಹಿರಿಯ ಸದಸ್ಯ ಆಶೀರ್ವರಿಗೆ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ವಿಜಯಪುರ ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರು ಆಶೀರ್ವಾದಿಸಿದ್ದಾರೆ. ಎಲ್ಲರಿಗೂ ಸಂಬಂಧಪಟ್ಟ ಇಲಾಖೆ
ಹೀಗಾಗಿ ಚುನಾವಣೆ ಅಕ್ರಮವಾಗಿ ಮಾಡ್ತಾ ಇದ್ದಾರೆ. ಇವರು ಸರಿಯಾದ ಹಸಿಯವರು ಅವ್ರಿಗೆ ಉತ್ತರ ಕೊಡಬೇಕಿದೆ. ಚುನಾವಣೆ ಅಧಿಕಾರಿ ಅವರೆಲ್ಲ ಬಗ್ಗೆ ಮೊದಲೇ ನಮ್ ಮಾಹಿತಿ ಕೊಡ್ಬೇಕಾಯ್ತಿಲ್ಲ. ಅದಕ್ಕೆ ಆಸಿಯ ಒನ್ ಸೈಡ್ ಏಕಪಕ್ಷೀಯವಾಗಿ ಈ ಚುನಾವಣೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಮಾಡಿದ್ದೀವಿ. ಚುನಾವಣೆ ಚುನಾವಣೆ ಪ್ರಕ್ರಿಯೆ ಹೈಕೋರ್ಟ್ ಮುಂಜಾನೆ ನೋಟಿಸ್ ಜಾರಿ ಮಾಡಿಲ್ಲ. ಯಾಕೆ ನೀವು ಚುನಾವಣೆ ಮಾಡಿದ್ರು ಕಾರಣ ಅನುಕೂಲಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಆದರೂ ದಿಢೀರನೆ ಹೋಗಿ ಚುನಾವಣೆ ಮಾಡಿ ಒಂದು ರೀತಿ ಈ ಒಂದು ಚುನಾವಣೆ ಅಕ್ರಮ ಮಾತ್ರ ನಾವು ಸರ್ಕಾರದ ಮಾಡಿ
ಹಾಂ
ಲೇನಾ ದೊಡ್ಡ ತುಂಬಾ ಮೀಡಿಯಾ ಕೆಲಸ Thank you.